ನಮಸ್ಕಾರ, ಸುದ್ದಿ ಜಂಕ್ಷನ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಇದೀಗ ಹೆಡ್ಲೈನ್ಸ್. ಇಂದು ಶಿವಕುಮಾರ ಶ್ರೀಗಳ ಪ್ರಥಮ ಪುಣ್ಯ ಸ್ಮರಣೆ. ನಡೆದಾಡುವ ದೇವರು ಶಿವೈಕ್ಯರಾಗಿ ಇಂದಿಗೆ ಒಂದು ವರ್ಷ. ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಭಕ್ತ ಜನಸಾಗರ. ಶಾ ಭೇಟಿಗೆ ಅವಕಾಶ ಸಿಗದೆ ಕಲ್ಕಿದ್ದ ಜಾರಕಿಹೊಳಿ ಆ್ಯಂಡ್ ಟೀಮ್. ಸಂಪುಟ ಸೇರಲು ಸಜ್ಜಾಗಿದ್ದ ಶಾಸಕರಿಗೆ ಮತ್ತೆ ನಿರಾಸೆ. ಸಚಿವ ಆಕಾಂಕ್ಷಿಗಳ ಎದೆ ಢವ ಢವ. ಸಿಎಎ ಪರ ಬೃಹತ್ ಸಮಾವೇಶ. ಧರ್ಮದ ಹೆಸರಿನಲ್ಲಿ ರಾಜಕಾರಣ ಮಾಡೋದು ಸರಿಯಲ್ಲ. ಹುಬ್ಬಳ್ಳಿಯಲ್ಲಿ ಬಿಜೆಪಿ ಚಾಣಕ್ಯ, ಅಮಿತ್ ಶಾ ಕಿಡಿ. ಅಥಣಿಗೆ ಮಂಜೂರಾದ ರಸ್ತೆ ಸಾರಿಗೆ ಅಧಿಕಾರಿ ಆರ್ಟಿಒ ಕಚೇರಿ ವ್ಯಾಪ್ತಿಗೆ ರಾಯಬಾಗ್ ತಾಲೂಕನ್ನ ಕೈಬಿಡಬೇಕೆಂದು ರಾಯಬಾಗ ವಕೀಲರ ಸಂಘದಿಂದ ಪ್ರತಿಭಟನೆ ನಡೆಸಿದರು. ಬೆಳಗಾವಿ ಜಿಲ್ಲೆಯ ರಾಯಬಾಗ ಪಟ್ಟಣದಲ್ಲಿ ವಕೀಲರ ಸಂಘದಿಂದ ರಸ್ತೆ ಸಾರಿಗೆ ಅಧಿಕಾರಿ ಕಚೇರಿ ವ್ಯಾಪ್ತಿಗೆ ರಾಯಬಾಗ ತಾಲೂಕನ್ನ ಕೈಬಿಡಬೇಕು ಎಂದು ರಾಯಬಾಗ ವಕೀಲರು ಪ್ರತಿಭಟನೆ ನಡೆಸಿದರು. ಅಥಣಿಗೆ ಮಂಜೂರಾಗಿರುವ ಆರ್ಟಿಒ ಕಚೇರಿಯನ್ನ ರಾಯಬಾಗ ಪಟ್ಟಣದಲ್ಲಿ ಪ್ರಾರಂಭಿಸಬೇಕು. ರಾಯಬಾಗ ಪಟ್ಟಣದಿಂದ ಚಿಕ್ಕೋಡಿಗೆ ಹೋಗಲು ಕೇವಲ 20 ಕಿಲೋಮೀಟರ್ ಆಗುತ್ತದೆ. ಆದರೆ ರಾಯಬಾಗ ತಾಲೂಕಿನಿಂದ ಅಥಣಿ ಪಟ್ಟಣಕ್ಕೆ ಹೋಗಬೇಕಾದರೆ ಸುಮಾರು 55 ಕಿಲೋಮೀಟರ್ ಆಗುತ್ತದೆ. ಆದ್ದರಿಂದ ಜನಸಾಮಾನ್ಯರ ಒಂದು ದಿನ ಅಲ್ಲಿಯೇ ಕಳೆದು ಹೋಗುತ್ತದೆ. ಆದ್ದರಿಂದ ರಸ್ತೆ ಸಾರಿಗೆ ಕಚೇರಿಯನ್ನ ರಾಯಬಾಗದಲ್ಲೇ ಪ್ರಾರಂಭಿಸಬೇಕು. ವಕೀಲರ ಸಂಘದಿಂದ ಪಟ್ಟಣದ ಜೆಂಡಾ ಕಟ್ಟಿ ಹತ್ತಿರ ರಸ್ತೆ ಬಂದ್ ಮಾಡಿ ಪ್ರತಿಭಟನೆಯನ್ನ ಮಾಡಿದ್ರು. ಇದರಿಂದ ಕೆಲವು ಸಮಯ ವಾಹನ ಸವಾರರು ಪರದಾಡುವಂತಾಯಿತು. ಅಥಣಿಯಲ್ಲಿ ಆರ್ಟಿಒ ಕಚೇರಿಗೆ ರಾಯಬಾಗ ಕಂದಾಯವನ್ನ ಕೊಡುವುದಕ್ಕೆ ವಿರೋಧ ವ್ಯಕ್ತಪಡಿಸುವ ಮೂಲಕ ಪ್ರತಿಭಟನೆ ಕೈಗೊಂಡಿದ್ರು. ರಾಯಬಾಗದಲ್ಲಿ ಆರ್ಟಿಒ ಕಚೇರಿ ನೀಡಬೇಕು, ಇಲ್ಲದಿದ್ರೆ ಚಿಕ್ಕೋಡಿಯಲ್ಲಿ ಉಳಿಸಲು ಒತ್ತಾಯಿಸಿ ಒಂದು ವೇಳೆ ಅಥಣಿಗೆ ರಾಯಬಾಗ ಸೇರಿಸುವ ಹುನ್ನಾರ ನಡೆದರೆ ಎಲ್ಲಾ ಸಂಘಟನೆಗಳಿಂದ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದ್ರು. ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದ ರಾಯಬಾಗ ತಹಸೀಲ್ದಾರ್ ಚಂದ್ರಕಾಂತ್ ಭಜಂತ್ರಿ ಅವರ ಮುಖಾಂತರ ಉಪಮುಖ್ಯಮಂತ್ರಿ ಸಾರಿಗೆ ಸಚಿವ ಲಕ್ಷ್ಮಣ್ ಸವದಿ ಅವರಿಗೆ ಮನವಿಯನ್ನ ಸಲ್ಲಿಸಿದ್ರು. ಇನ್ನು ಈ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಎಸ್ಬಿ ಪಾಟೀಲ್, ಕಾರ್ಯದರ್ಶಿ ಆರ್ಎಸ್ ಒಳ್ಳೆಪ್ಪಗೋಳ, ಉಪಾಧ್ಯಕ್ಷ ಕೆಎಂ ಮಡಿವಾಳ, ಟಿಕೆ ಶಿಂದೆ, ಮಂಗಸುಳ್ಳಿ, ರಾಜು ಶಿರಗಾಂವೆ, ನಾಗರಹಾಳೆ ಇತರರು ಭಾಗಿಯಾಗಿದ್ದರು. ದಿವಸ ನಾವು ಪ್ರತಿಭಟನೆ ಮಾಡಿದ್ರು. ಈ ಪ್ರತಿಭಟನೆ ಪ್ರಕಾರ ನಾವು ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿ ನಮ್ಮ ಈ ಆರ್ಟಿಒ ಆಫೀಸ್ ಆಗಲಿ ಡಿಒಎಫ್ಪಿ ಆಫೀಸ್ ಆಗಲಿ ಚಿಕ್ಕೋಡಿಗೆ ಕಾಯಬೇಕು ಅಥವಾ ನಮಗೆ ರಾಯಬಾಗದಲ್ಲಿ ಕ್ವಾರ್ಟರ್ ಅಡ್ಡಿ ಇಲ್ಲ, ಅದು ರಾಯಬಾಗ ಕೊಡಬೇಕನ್ನೋ ನಮ್ಮ ಬೇಡಿಕೆ ಐತಿ. ಇಟ್ಟು ಏನೇನೋ ಎರಡು ಮಾತು ಪ್ರಪೋಸಲ್ ಕೂಡ ಕೊಟ್ಟಿದ್ದಾರೆ, ಅದು ನಮ್ಮ ಗಮನ ಕೂಡ ಮೊನ್ನೆ ಬಂದಿದೆ. ಹೀಗಾಗಿ ಎಸ್ ಆಫೀಸ್ ಅಲ್ಲಿಗೆ ಹೋದ್ರೆ ಇಲ್ಲಿ ತುಂಬಲಾರಷ್ಟು ನಷ್ಟ ಕೂಡ ನಾವು ಅನುಭವಿಸಬೇಕಾಗುತ್ತೆ. ವಕೀಲರು ಕೂಡ ಮತ್ತು ಇಲ್ಲಿ ರಾಯಬಾಗ್ ತಾಲೂಕಲ್ಲಿ ಇರತಕ್ಕಂಥ ಜಮೀನುಗಳನ್ನ ಯಾರು ಹೊಂದಿದ್ದೀರೋ ಅವರು ಕೂಡ ಇಲ್ಲೇ ನಿಮಗೆ ಸಮೀಪ ಇರತಕ್ಕಂಥ ಚಿಕ್ಕೋಡಿಯನ್ನು ಬಿಟ್ಟು ಅಥಣಿಗೆ ಹೋಗಬೇಕಂತ ಪರಿಸ್ಥಿತಿ ಕೂಡ ಮುಂಬೈನಲ್ಲಿ ಬರಬಹುದು ಅಂತ ನಾನು ಈ ಪ್ರತಿಭಟನೆ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲಿವರೆಗೆ ನಮ್ಮ ಹಕ್ಕುಗಳ ಬಗ್ಗೆ ನಾವು ನಿರಂತರವಾಗಿ ಹೋರಾಡದಿಲ್ವೋ ಅಲ್ಲಿವರೆಗೆ ಇಂತಹ ದುಷ್ಕೃತ್ಯಗಳು ನಮ್ಮ ಹಿಂದೆ ನಡೀತಾ ಇವೆ. ಜನರಿಗೆ ಗಮನಕ್ಕೆ ಬಂದಿಲ್ಲ. ಯಾವುದೇ ಒಂದು ನೋಟಿಫಿಕೇಶನ್ ಸರ್ಕಾರದವರು ಮಾಡಬೇಕಾದ್ರೆ ಅಲ್ಲಿ ಅಧಿಕಾರ ವ್ಯಾಪ್ತಿ ಇರತಕ್ಕಂಥ ತಾಲೂಕಾದವರ ಗಮನಕ್ಕೆ ತರಬೇಕು, ಪ್ರಕಟಣೆ ಮಾಡಬೇಕಂತ ಇದು ಈ ನೆಲದ ಕಾನೂನಲ್ಲಿ ಬರೆದಿರತಕ್ಕಂತ ಒಂದು ಸ್ಪಷ್ಟವಾದ ಕಾನೂನು ಇರುವಾಗಲೂ ಕೂಡ ಸರ್ಕಾರದವರು ಕೈಗೊಂಡಿರತಕ್ಕಂತ ಈ ಒಂದು ಏಕಪಕ್ಷೀಯ ಕೃತ್ಯಕ್ಕೆ ನಾವು ಎಲ್ಲರೂ ಬಹಿಷ್ಕಾರವನ್ನು ಹಾಕ್ತಾ ಇದ್ದೇವೆ. ಆದ್ರೆ ಇದನ್ನು ಸಹಿತಕ್ಕಿಂತ ಅಥಣಿ ಹಾಕಿ ಅಥಣಿಯವ್ರಿಗೆ ಅಷ್ಟೇ ಸೀಮಿತ ಇರ್ಲಾರ್ದ ನಮ್ಮ ರಾಯಬಾಗದವ್ರನ್ನ ಇಲ್ಲಿಂದ 60 ಕಿಲೋಮೀಟರ್ ಅಂತರದಾಗ ಒಯ್ದು ಅಥಣಿ ಒಳಗೆ ಹಾಕ್ತಾರಂತಂದ್ರೆ ಎಷ್ಟು ನಮ್ಮ ರಾಯಬಾಗ ತಾಲೂಕಾಗ ಅನ್ಯಾಯ ಆಗ್ತಾ ಇದೆ ಅಂತಂದ ಪ್ರತಿಯೊಬ್ಬರು ಸಹಿತ ಇದನ್ನು ವಿಚಾರ ಮಾಡಬೇಕಾಗಿದೆ. ಅದಕ್ಕಾಗಿ ಪ್ರತಿಯೊಬ್ಬರ ಪರವಾಗಿ ಅಂತಂದ್ರೆ ಜನಸಾಮಾನ್ಯರ ಪರವಾಗಿ, ರೈತರ ಪರವಾಗಿ, ವಕೀಲರ ಪರವಾಗಿ, ಡ್ರೈವರ್ ಅಸೋಸಿಯೇಷನ್ ಪರವಾಗಿ. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಉಗಾರಬೀಕೆ ಗ್ರಾಮದಲ್ಲಿ ಡಾಕ್ಟರ್ ಉದಯಕುಮಾರ್ ಮಾಲಗಾವಿ ಇವರು ಶ್ರೀನಿಧಿ ಹಾಸ್ಪಿಟಲ್ 2013 ಪ್ರಾರಂಭಿಸಿ ಆಯುರ್ವೇದಿಕ್ ಪದವಿ ಮುಗಿಸಿದ್ದು. ಆದರೆ ಇವರು ಮಾಡುವ ಸೇವೆಯೇ ಬೇರೆ. ಇವರು ಆಸ್ಪತ್ರೆಯಲ್ಲಿ ಆಯುರ್ವೇದಿಕ್ ಔಷಧಿ ಬಿಟ್ಟು ಬೇರೆ ಎಲ್ಲ ಔಷಧವನ್ನ ನೀಡುತ್ತಾರೆ. ಏನಿದು ಸ್ಟೋರಿ ಅಂತೀರಾ, ನೀವೇ ನೋಡಿ. ಎಲ್ಲ ಔಷಧವನ್ನ ನೀಡುತ್ತಾರೆ, ಅದು 10 ವರ್ಷದ ಹಿಂದಿನ ಔಷಧಿಗಳು. ಕೇಳಲು ಹೋದ್ರೆ ನಾವು ಸರ್ಕಾರದಿಂದ ಒಪ್ಪಿಗೆ ಪಡೆದುಕೊಂಡು ಮಾಡುತ್ತಿದ್ದೇವೆ, ತಾಲೂಕಾ ವೈದ್ಯಾಧಿಕಾರಿಗಳು ಬಂದು ನಮ್ಮನ್ನ ಕೇಳಲಿ ಎಂದು ಪತ್ರಕರ್ತರಿಗೆ ಹೇಳುತ್ತಾರೆ. ನಾವು ಆಸ್ಪತ್ರೆಗೆ ಹೋದ ಮೇಲೆ 5 ವರ್ಷದ ಹಿಂದಿನ ಔಷಧಿಗಳನ್ನು ಹೊರಗೆ ಎಸೆದರು. ಸರ್ಕಾರವು ಇವರಿಗೆ ಆಯುರ್ವೇದಿಕ್ ಸೇವೆಯನ್ನ ಮಾಡಲಿ ಎಂದು ಒಪ್ಪಿಗೆ ಪತ್ರ ಕೊಟ್ಟರು. ಇವರು ಎಕ್ಸ್ರೇ, ಇಸಿಜಿ, 6 ಬೆಡ್ಗಳನ್ನು ಹಾಕಿ MBBS ವೈದ್ಯರು ನೀಡದೇ ಇರುವ ಅನೇಕ ರೀತಿಯ ಚಿಕಿತ್ಸೆಯನ್ನು ನೀಡುತ್ತಿದ್ದಾರೆ. ನಾವು ತಾಲೂಕಾ ವೈದ್ಯಾಧಿಕಾರಿಗಳ ಗಮನಕ್ಕೆ ತಂದಿದ್ದು ಅವರು ಯಾವ ಕ್ರಮ ಕೈಗೊಳ್ಳುತ್ತಾರೆ ಅಂತ ಕಾದು ನೋಡಬೇಕಾಗಿದೆ.
ಟಿವಿ ಚಾನಲ್ ರೀ ಸರ್? ನ್ಯಾಷನಲ್. ಸರ್ ಅದ ಯೂಸ್ ಮಾಡಂಗಿಲ್ರಿ, ಅವ್ ಹಂಗ ತೆಗೆದಿಟ್ಟು ಮುನ್ನ ಅದ ಸರ್ ಯೂಸ್ ಕೊಡಂಗಿಲ್ಲ ರೀ. ಹಂಗೇನ್ ಕೊಡ ಬರುತ್ತೆ ಸರ್? ನಮ್ಗೆ ಗೊತ್ತ ಸರ್. ಸಿಂದಗಿ ನಗರವನ್ನ ಸರ್ವಾಂಗೀಣ ಅಭಿವೃದ್ಧಿ ಮಾಡಲು ಕಂಕಣ ಬದ್ಧ ಎಂದು ಮಾಜಿ ಸಚಿವ ಎಂಸಿ ಮನಗೂಳಿ ಹೇಳಿದ್ದಾರೆ. ಪಟ್ಟಣದಲ್ಲಿ ಮಾಧ್ಯಮಗೋಷ್ಠಿ ಜೊತೆ ಮಾತನಾಡಿದ ಮಾಜಿ ಸಚಿವ ಎಂಸಿ ಮನಗೂಳಿ, ಈ ಬಾರಿ ಪುರಸಭೆಯಲ್ಲಿ ಜೆಡಿಎಸ್ ಅತಿ ಹೆಚ್ಚು ಅಭ್ಯರ್ಥಿಗಳನ್ನು ಆಯ್ಕೆಯಾಗಲಿದ್ದಾರೆ ಎಂದು ಹೇಳಿದರು. ಸಿಂದಗಿ ಪಟ್ಟಣದ ಅಭಿವೃದ್ಧಿಗೆ 150 ಕೋಟಿ ಹಣ, ವಿವಿಧ ಕಾಮಗಾರಿಗಳು ಪ್ರಗತಿಯಲ್ಲಿವೆ, ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದರು. ಪಟ್ಟಣದ ಎಲ್ಲ ರಸ್ತೆಗಳನ್ನು ಸಿಸಿ ರಸ್ತೆಗಳನ್ನಾಗಿ ಮಾಡಿ ಒಳಚರಂಡಿ ಯೋಜನೆಯ ಕಾಮಗಾರಿ ಪ್ರಗತಿಯಲ್ಲಿದೆ. ಪಟ್ಟಣದ ಎಲ್ಲ ಎನ್ಎ ಫ್ಲಾಟ್ಗಳಲ್ಲಿ ಉದ್ಯಾನವನವನ್ನು ನಿರ್ಮಾಣ ಮಾಡಿ ಪಟ್ಟಣದ ಸೌಂದರ್ಯಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಲಾಗುವುದು ಎಂದರು. ನನ್ನ ನೇತೃತ್ವದಲ್ಲಿ ಇದು 3ನೇ ಚುನಾವಣೆ. ಪಟ್ಟಣದ ನಿವಾಸಿಗಳ ಕುಡಿಯುವ ನೀರಿನ ಬವಣೆ ನೀಗಿಸಿದ್ದೇನೆ ಹಾಗೂ 27 ಕೋಟಿ ಹಣ ವೆಚ್ಚದ ಬಳಗಾನೂರು ಕೆರೆಯಿಂದ ಸಿಂದಗಿಯವರೆಗೆ ಕುಡಿಯುವ ನೀರಿನ ಯೋಜನೆ ಕಾಮಗಾರಿ ಪ್ರಗತಿಯಲ್ಲಿದೆ. ಪಟ್ಟಣದಲ್ಲಿ ಮಿನಿ ವಿಧಾನಸೌಧ ಕಟ್ಟಡಕ್ಕೆ 10 ಕೋಟಿ ಹಣ ಬಿಡುಗಡೆಯಾಗಿದೆ. ಅಡೆತಡೆ ಇದ್ದ ಕಾರಣ ನಿಂತಿದೆ. ಮುಂಬರುವ ದಿನಗಳಲ್ಲಿ ಕಾಮಗಾರಿಗೆ ಚಾಲನೆ ನೀಡಲಾಗುವುದು ಎಂದರು. ಎಲ್ಲ 23 ವಾರ್ಡ್ಗಳಲ್ಲಿ ನಮ್ಮ ಅಭ್ಯರ್ಥಿಗಳು ನಿಲ್ಲಿಸಲಾಗುವುದು. ಈ ಬಾರಿ ಯೋಗ್ಯವಾದ ಅಭ್ಯರ್ಥಿಗಳನ್ನು ಹಾಕಿಸಿ ಪಟ್ಟಣದ ಸೌಂದರ್ಯಕ್ಕೆ ಹೆಚ್ಚಿನ ಮಹತ್ವ ಕೊಡಲಾಗುವುದು ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಜೆಡಿಎಸ್ನ ಎಲ್ಲ ಹಿರಿಯರು ಮತ್ತು ಯುವ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದ್ದರು. ಮುಗಿಸ್ಕೊಟ್ಟಂದ್ರೆ ಏಪ್ರಿಲ್ ಮೇಗೆ ಏನಾದ್ರೂ ನೀರು ಬರ್ತಕ್ಕಂಥ ವ್ಯವಸ್ಥೆನೂ ಕೂಡ ನಾವು ಮಾಡಿದ್ವಿ. ಇನ್ನು ಆದಮೇಲೆ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಸಿಂದಗಿ ನಗರಿಸ್ಕೊಂಡಿಲ್ಲ ಹೇಳಲ್ಲ, ಅನೇಕ ಕೆಲಸಗಳು ಅಂದರೆ ಮೊಟ್ಟ ಮೊದಲಿಗೆ ಊರೊಳಗೆ ಒಳಚರಂಡಿ ಇದ್ದಿದ್ದಿಲ್ಲ. ಒಳಚರಂಡಿ ಇರಲಾದಕ್ಕೆ ನಾನು ಸರ್ಕಾರದೊಳಗೆ ಬೆನ್ನತ್ತಿ ನಮ್ಮ ಸಂಧಿ ಸರ್ಕಾರದೊಳಗೆ ನಾವು ಸುಮಾರು 90 ಕೋಟಿ ರೂಪಾಯಿ ಒಳಚರಂಡಿ ಯೋಜನೆ ಇದಷ್ಟು ದಿವಸ ಎನೇ ಪ್ಲಾಟ್ಗಳು ಏನೂ ಅಭಿವೃದ್ಧಿ ಹೊಂದಿದ್ದಿಲ್ಲ. ನಾವು ಆ ಅಭಿವೃದ್ಧಿ ಹೊಂದಿದ ತಿಳ್ಕೊಂಡು ಆ ಪ್ಲಾಟ್ಗಳನ್ನು ತೊಗೊಂಡು ನಾವೇನು ಮಾಡಿವಿ, ಗಾರ್ಡನ್ಗಳನ್ನು ಮಾಡಿ ಜನರಿಗೆ ವಿಶ್ರಾಂತಿ ಸಿಗುವ ಸಲುವಾಗಿ ಸುಸಜ್ಜಿತವಾದಂಥ ಎನೇ ಪ್ಲಾಟ್ನಲ್ಲಿ ಗಾರ್ಡನ್ಗಳನ್ನು ಮಾಡಿ ಜನರಿಗೆ ಕೆಳಗೆ 2 ಕೋಟಿ ರೂಪಾಯಿ ಅಂದಾಜು ಮಂಜೂರು ಮಾಡಿಸಿ ಅಲ್ಲಿ ಕೂಡ ಒಂದು ಗಾರ್ಡನ್ನೇ ಮಾಡ್ತಕ್ಕಂಥ ಕೆಲಸ ಈಗಾಗಲೇ 12ನೇ ಭಾಗ ಮುಗಿದದ. ಇನ್ನೊಂದು 4ನೇ ಭಾಗ ಕೆಲಸ ಅದ, ಅದು ಕೂಡ ಇರದ ನಾವು ಮುಗಿಸ್ತೀವಿ ಅನ್ನೋಂಥ ಮಾಡಿ ಸಿಸಿ ರೋಡ್ ಮಾಡಬೇಕು. ಯಾವ ರೋಡು ಮುಂದಿರಬಾರ್ದು ಎಲ್ಲ ರೋಡ್. ಸಚಿವ ಸಂಪುಟ ಸೇರ್ಪಡೆ ಹೆಸರು ಅದು ದೆಹಲಿಯಲ್ಲಿ ಅಂತಿಮವಾಗಬಹುದು. ಸರ್ಕಾರ ರಚನೆ ಮಾಡಲು ಯಾರು ಸಹಾಯ ಮಾಡಿದ್ದಾರೆ ಅವರಿಗೆ ಸಚಿವ ಸ್ಥಾನ ಸಿಗುವ ವಿಶ್ವಾಸವಿದೆ ಎಂದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಸಿಎಂ BSY ಹಾಗೂ ಅಮಿತ್ ಶಾ ಅವರು ಕೂಡಿ ಪಕ್ಷಕ್ಕೂ ಒಳ್ಳೆಯದಾಗಬೇಕು, ಸರ್ಕಾರ ಬರಲು ಕಾರಣರಾದವರಿಗೆ ಒಳ್ಳೆಯದು ಮಾಡುವ ನಿರ್ಣಯ ಕೈಗೊಳ್ಳುತ್ತಾರೆ. ಮಾಜಿ ಸಚಿವ ಮುರುಗೇಶ್ ನಿರಾಣಿ ಅವರು ಸಿಎಂಗೆ ಕ್ಷಮೆ ಕೇಳಿದ ವಿಚಾರ, ನಾನು ಯಾರಿಗೂ ಏನು ಹೇಳಲ್ಲ, ವಚನಾನಂದ ಸ್ವಾಮೀಜಿ ಸಿಎಂಗೆ ನಿರಾಣಿಗೆ ಸಚಿವ ಸ್ಥಾನ ನೀಡಬೇಕೆಂದು ಒತ್ತಾಯ ಮಾಡಿರುವ ಬಗ್ಗೆ ಅನೇಕ ಸ್ವಾಮಿಗಳು ಈ ಘಟನೆ ಬಗ್ಗೆ ಕ್ಷಮೆ ಕೋರಿ ವಿಷಾದ ವ್ಯಕ್ತಪಡಿಸಿದ್ದಾರೆ. ಮುರುಗೇಶ್ ನಿರಾಣಿ ಅವರು ಸಿಎಂಗೆ ಕ್ಷಮೆ ಕೇಳಿದ್ದು ಅವರು ಕೇಳಬೇಕಾಗುತ್ತದೆ. ತಪ್ಪು ಮಾಡಿದವರು ಕ್ಷಮೆ ಕೋರುವ ಧರ್ಮ ಆ ಕೆಲಸ ನಿರಾಣಿ ಮಾಡಿದ್ದಾರೆ. ಮಠಾಧೀಶರಾಗಿ ಸ್ವಾಮೀಜಿಗಳು ರಾಜಕೀಯದ ಬಗ್ಗೆ ಒತ್ತಡ ಹಾಕುವುದು ಸರಿಯಲ್ಲ. ಸಚಿವ ಸ್ಥಾನದ ಬಗ್ಗೆ ಒತ್ತಡ ಹಾಕುವುದು ಅವರ ಕೆಲಸವಲ್ಲ. ಸ್ವಾಮೀಜಿಗಳು ಕೆಲಸ ಧರ್ಮದ ಕೆಲಸ ಹಾಗೂ ಬಡಬಗ್ಗರ ಹಿತ ಕಾಪಾಡಬೇಕು. ಸ್ವಾಮೀಜಿಗಳು ಹಾಗೂ ರಾಷ್ಟ್ರಪತಿಗಳು ಮಾಡಿದ್ರು ತಪ್ಪು ತಪ್ಪೇ. ವಚನಾನಂದ ಸ್ವಾಮಿ ತಮ್ಮ ಹೇಳಿಕೆ ಸಮರ್ಥಿಸಿಕೊಂಡಿದ್ದಾರೆ, ಆದರೆ ಸ್ವಾಮಿ ಹೇಳಿಕೆಗೆ ಸಮಾಜ ಸಮರ್ಥನೆ ಮಾಡುವುದಿಲ್ಲ, ಸಮಾಜ ಅದಕ್ಕೆ ಒಪ್ಪುವುದಿಲ್ಲ. ವಚನಾನಂದ ಸ್ವಾಮಿ ಇನ್ನಾದರೂ ಸುಧಾರಣೆ ಆಗಬೇಕು, ತಮ್ಮ ಕಾರ್ಯವೈಖರಿ ಬದಲಾವಣೆ ಮಾಡದಿದ್ರೆ ಅದರ ಪರಿಣಾಮ 2-3 ತಿಂಗಳಲ್ಲಿ ಎದುರಿಸಬೇಕಾಗುತ್ತದೆ. ಗಲಭೆಯಲ್ಲಿ ಅವ್ರ ಕೈವಾಡಿದೆ ಕಾಂಗ್ರೆಸ್. ಅದು ಏನಾಗಿಬಿಟ್ಟಿದೆ ಅಂದರೆ ಅದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಆಗಿ ಉಳಿದಲ್ಲ, ಪಾಕಿಸ್ತಾನ ರಾಷ್ಟ್ರೀಯ ಕಾಂಗ್ರೆಸ್ ಆಗಿದೆ. ಇವತ್ತು ರಾಷ್ಟ್ರೀಯ ಅಧ್ಯಕ್ಷರು ಬರ್ತಾ ಇರೋದು CAA ಪರವಾಗಿ. ಮಾನ್ಯ ಪೌರತ್ವ ಕಾನೂನು ಏನು ಬಂದಿದೆ ತಿದ್ದುಪಡಿ ಕಾನೂನು, ಅದರ ಬಗ್ಗೆ ಜನಜಾಗೃತಿ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಏನು ಚರ್ಚೆ ಆಗ್ತಿತ್ತೋ ಗೊತ್ತಿಲ್ಲ. ವಿಶೇಷವಾಗಿ ಬರ್ತಾ ಇರೋದು ಅವ್ರ ಪೌರತ್ವ ತಿದ್ದುಪಡಿ ಕಾನೂನು ಸಭೆ.
ಆಗ್ಬೋದು ಆಗ್ಲಿಕ್ಕಿಲ್ಲ, ಅದು ದೆಹಲಿಯಲ್ಲೇ ಅಂತಿಮ ಆಗೋದು. ಗೊಂದಲ ಏನಿಲ್ಲ, ಯಾರು ಮೊನ್ನೆ ಈ ಸರ್ಕಾರ ರಚನೆಗೆ ಸಹಾಯ ಮಾಡ್ಯಾರ ಅವ್ರಿಗೆ ಅವ್ರನ್ನ ಸಚಿವ ಸಂಪುಟ ತಗೋಬೇಕನ್ನಂತದಿರ್ಬೋದು. ಎಷ್ಟಿಗೆ ಅದು ಏನು ಅವ್ರ ಮುಖ್ಯಮಂತ್ರಿಗಳು ರಾಷ್ಟ್ರೀಯ ಅಧ್ಯಕ್ಷರು ನಿರ್ಣಯ ಮಾಡ್ತಾರೆ, ನಾವು ಏನು ಅದ್ರ ಬಗ್ಗೆ ಹೇಳಿಕ್ತಾರೆ. ಏನೂ ಗೊಂದಲ ಇಲ್ಲ, ರಾಷ್ಟ್ರೀಯ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಇಬ್ಬರು ಕೂಡಿ ಪಕ್ಷಕ್ಕೂ ಒಳ್ಳೇದಾಗಬೇಕು, ನಮ್ಮ ಪಕ್ಷ ಸರ್ಕಾರ ಬರಲಿಕ್ಕೆ ಅನುಕೂಲ ಮಾಡಿಕೊಂಡವ್ರಿಗೂ ಒಳ್ಳೇದಾಗಬೇಕು ಅಂತ ಒಂದು ಒಳ್ಳೆ ನಿರ್ಣಯ ತಗೋತಾರೆ. ನಾ ಏನೂ ಯಾರು ಯಾರಿಗೂ ಏನು ಹೇಳುವುದಿಲ್ಲ. ಈಗ ಈಗ ಅದು ಏನಾಗಬೇಕಾಗಿದೆ, ಇಡೀ ನಾಡಿನ ಜನ ಎಲ್ಲ ಸ್ವಾಮೀಜಿಗಳು ಆ ಘಟನೆ ಬಗ್ಗೆ ವಿಷಾದ ವ್ಯಕ್ತಪಡಿಸಿದ್ದಾರೆ. ಅನೇಕ ಸ್ವಾಮೀಜಿಗಳು ಕ್ಷಮೆ ಬೇಡಿದ್ದಾರೆ ಅವ್ರ ಪರವಾಗಿ, ಕೋರ್ಬೇಕಾಗ್ತದೆ. ತಪ್ಪು ಮಾಡಿದವರು ಅದನ್ನ ಕ್ಷಮೆ ಕೇಳೋದು ಧರ್ಮ, ಹೆಸ್ಕಾಂ ಕುರ್ಚಿ ಉಪವಿಭಾಗ ವ್ಯಾಪ್ತಿಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರಾದ ಆನಂದ ನಾಯಕ್ ನೇತೃತ್ವದಲ್ಲಿ ಗ್ರಾಹಕರ ಕುಂದುಕೊರತೆ ನಿವಾರಣಾ ಸಭೆ ಜರುಗಿತು. ರಾಯಬಾಗ ತಾಲೂಕಿನ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ನಿಗಮ ಕುರ್ಚಿ ಉಪವಿಭಾಗ ವ್ಯಾಪ್ತಿಯ ಗ್ರಾಹಕರ ಕುಂದುಕೊರತೆ ನಿವಾರಣಾ ಸಭೆ ಜರುಗಿತು. ಸಭೆಯಲ್ಲಿ ನೇರಿದ ರೈತರು ಹಾಗೂ ಗ್ರಾಹಕರ ಸಮಸ್ಯೆಗಳನ್ನು ಆಲಿಸಿ ಮಾತನಾಡಿದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ಆನಂದ ನಾಯಕ್, ರೈತರಾಗಲಿ ಗ್ರಾಹಕರಾಗಲಿ ತಾವು ವಿದ್ಯುತ್ ದುರ್ಬಳಕೆ ಮಾಡಬಾರದು, ಜಂಪ್ ಹಾಕುವುದಾಗಲಿ ರಸ್ತೆ ಮೇಲಿಂದ ವಾಹನಗಳಿಗೆ ತಾಗುವಂತಾಗಲಿ ವಿದ್ಯುತ್ ವೈರ್ಗಳನ್ನು ಹಾಕಬಾರದು, ತಮಗೆ ವಿದ್ಯುತ್ ಸಂಬಂಧಿಸಿದ ಯಾವುದೇ ಕುಂದುಕೊರತೆ ಬಂದಲ್ಲಿ ತಕ್ಷಣವೇ ಕಚೇರಿಗೆ ಸಂಪರ್ಕಿಸಬೇಕು, ತಕ್ಷಣವೇ ನಮ್ಮ ಸಮಸ್ಯೆಯನ್ನು ಬಗೆಹರಿಸುವುದಾಗಿ ತಿಳಿಸಿದರು. ಉಪವಿಭಾಗದ ವ್ಯಾಪ್ತಿ ಕುಡಚಿ, ಶಿರಗೂರು, ಗುಂಡುವಾಡ, ಪರಮಾನಂದವಾಡಿ, ನೀಲಜಿ, ಸಿದ್ದಾಪುರ, ಕೇಮಲಾಪುರ ಹಾಗೂ ಚಿಂಚಲಿ ರೈತರು ಗ್ರಾಹಕರು ಸಭೆಯಲ್ಲಿ ಹಾಜರಿದ್ದು ತಮ್ಮ ಕುಂದುಕೊರತೆಗಳನ್ನು ತೋಡಿಕೊಂಡರು. ಸಭೆಯಲ್ಲಿ ತಾಂತ್ರಿಕ ಸಹಾಯಕರಾದ ನಪಿಸಾ ಬಡಕಲೆ, ಸಹಾಯಕ ಲೆಕ್ಕಾಧಿಕಾರಿ ಆರ್ಎನ್ ಮಾನೆ, ಶಾಖಾಧಿಕಾರಿ ಎಂವಿ ಪಾತರೂಟ, ಆರ್ಎನ್ ಶಿನಾಳ, ಬಿಎಂ ಮನವಿ, ಜಿಲ್ಲಾ ಗುತ್ತಿಗೆದಾರರ ಉಪಾಧ್ಯಕ್ಷ ಸೈಯದ್ ಅಹಮದ್ ದೇಸಾಯಿ ಇತರರು ಉಪಸ್ಥಿತರಿದ್ದರು. ಅವರು ಯಾಕೆ ಒಂದು ಸ್ವಲ್ಪ ಸ್ವಲ್ಪ ಈಗ ಮೊದಲೇ ನೀವು ಸಾಹೇಬ್ರು ಅಂದಂಗೆ ಮೊದಲು ಯಾಕೆ ನಮ್ಮ ಹೆಸರು ಕೆಟ್ಟೈತಿ, ಮತ್ತು ಇನ್ನೂ ಯಾಕೆ ಪೇಪರ್ದಾಗ ಬರಾಗ್ತೈತಿ, ಪೇಪರ್ದಾಗ ಯಾಕೆ ಬರಾಗ್ತೈತಿ ಅಂತ ನಮಗೆ ಹಿಂಸೆ ಆಗಿರುತ್ತೆ ಅನ್ನೋ ಭಾವನೆ. ಸುಳ್ಳು ನಾವು ಕರೆಕ್ಟ್ ಎಲ್ಲ ಮಾಡೋಕ್ಕಾಗ್ಯನ ಒಂದು ಸ್ವಲ್ಪ ಹಿಂಸೆ ಆಗಿರುತ್ತೆ ಅನ್ನೋ ಭಾವನೆ ಅವರಲ್ಲಿ ಇವಾಗ ಮಾಡಿ ಕರೆ. ಅದು ಏನಾಗೈತಿ, ಇದು ಹಾಲಿನಾಗ ಒಂದೇ ಹಣ್ಣಿ ಹುಳಿ ಹೆಪ್ಪಂಗೆ ಕೆಟ್ಟ ಹಂಗೆ ಹಾಲು ಕೆಟ್ಟಾಗ ಯಾರೋ ಒಬ್ಬರೇ ಇಬ್ಬರು ಯಾರೋ ಒಬ್ಬರು ಇವರು ಸ್ವಲ್ಪ ಸಣ್ಣ ತಪ್ಪು ಮಾಡಿದ್ರೆ ಅದು ಇಡೀ ನಿಮ್ಮ ಡಿಪಾರ್ಟ್ಮೆಂಟ್ ಬರಾಗಿರ್ತಾರೆ ರಾಜ್ಯ. ಅದಕ್ಕೆ ಅದ್ರ ಬಗ್ಗೆ ಹಿಂಗೆ ನಡ್ತಾಯಿದೆ ಸಣ್ಣ ಸಣ್ಣ ಅದು ಕವರ್ ಆಗ್ತಿರ್ತಾರೆ ನನ್ನಷ್ಟೇ ಅಂತ. ಯಾಕಂದ್ರೆ ನಾವು ನೋಡೋಕ್ಕಾಗಿ ಮೊದಲಿಂದ ಭಾಳ ವ್ಯತ್ಯಾಸ ಐತಿ, ಭಾಳ ಸುಧಾರಣೆ ಆಗೈತಿ. ಅದಕ್ಕೆಲ್ಲರೂ ಮೊದಲಿನಾಗ ಯಾರೂ ಗತ್ತಾಗ ಗೌರವನಾಗಿಲ್ಲ. ಮೊದಲಿಂದ ಒಬ್ಬರು ಲೈನ್ಮನ್ ಅಂದ್ರೆ ದಿಮಾಗ್ನಾಗ ಒಬ್ಬ ಸೆಕ್ಷನ್ ಆಫೀಸರ್ ಬಣ್ಣ ಬಣ್ಣದ ಬಟ್ಟೆ ಧರಿಸಿ ಮಕ್ಕಳ ಸಖತ ಸ್ಟೆಪ್ಸ್, ಮಕ್ಕಳ ಹಾಡಿಗೆ ತಕ್ಕಂತೆ ಹೆಜ್ಜೆ ಹಾಕಿ ಖುಷಿ ಪಟ್ಟರು. ಒಂದು ಕಡೆ ಮಕ್ಕಳು ಡ್ಯಾನ್ಸ್ ಮಾಡಿದ್ರೆ ಮತ್ತೊಂದೆಡೆಗೆ ಅಜ್ಜ ಅಜ್ಜಿಯರೆಂದರು ಮಕ್ಕಳಂತೆ ಗೇಮ್ಗಳನ್ನ ಆಡಿ ಡ್ಯಾನ್ಸ್ ಮಾಡಿ ನಾವ್ಯಾರಿಗೂ ಕಮ್ಮಿ ಇಲ್ಲ ಎಂದು ವೇದಿಕೆ ಮೇಲೆ ತಮ್ಮ ಪ್ರತಿಭೆ ಅನಾವರಣ ಮಾಡಿದ್ರು. ಮೊಮ್ಮಕ್ಕಳು ಹಾಗೂ ಅಜ್ಜ ಅಜ್ಜಿಯಂದಿರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಜನ ಮನ ತಣಿಸಿಕೊಂಡ್ರು. ಗ್ರಾಜುಯೇಷನ್ ಗೌನ್ ಅಲ್ಲಿ ಪುಟಾಣಿ ಮಕ್ಕಳು ಫುಲ್ ಮಿಂಚಿಂಗು, ಮಕ್ಕಳೊಟ್ಟಿಗೆ ಮಕ್ಕಳಾಗಿ ಎಂಜಾಯ್ ಮಾಡಿದ ಗ್ರ್ಯಾಂಡ್ ಪೇರೆಂಟ್ಸ್. ಎಷ್ಟು ಚೆನ್ನಾಗಿ ಮೂಡ್ ಕ್ರಿಯೇಟ್ ಆಗಿರುವಾಗ ಎರಡು ಸ್ಟೆಪ್ಸ್ ಹಾಕಿಲ್ಲ ಅಂದ್ರೆ ಹೇಗೇಳಿ. ಹೀಗಾಗಿ ನೆರೆದಿದ್ದ ಮಕ್ಕಳು ಹಾಗೂ ಹಿರಿಯರು ವಿಂಟೇಜ್ ಸಾಂಗ್ಗೆ ಸಖತ್ ಸ್ಟೆಪ್ಸ್ ಹಾಕಿ ಸ್ಟೇಜ್ ಮೇಲೆ ಧೂಳೆಬ್ಬಿಸಿದ್ರು. ಒಂದ್ ಕಡೆ ಮೊಮ್ಮಕ್ಕಳು ನಾವೇ ಕ್ಯೂಟ್ ಅಂತಿದ್ರೆ ಅಜ್ಜಿ ಅಂದ್ರು ನಾವಿನ್ ಕಮ್ಮಿ ಅಂತ ಮಕ್ಕಳೊಟ್ಟಿಗೆ ಕಾಂಪಿಟೇಷನ್ಗೆ ಇಳಿದಾಗಿತ್ತು. ಇಷ್ಟಕ್ಕೂ ಈ ಹಿರಿಯರ ಹಾಗೂ ಕಿರಿಯರ ಕ್ಯೂಟ್ ಪ್ರಪಂಚ ಸೃಷ್ಟಿಯಾಗಿದ್ದು ಯಾದಗಿರಿ ನಗರದ ಲುಂಬಿನಿವನದಲ್ಲಿ ನಗರದ ಶಾಂತಿ ಸದನ ಶಾಲೆಯೊಂದು ಆಯೋಜಿಸಿದ ಪುಟಾಣಿ ಮಕ್ಕಳ ಗ್ರಾಜ್ಯುಯೇಷನ್ ಹಾಗೂ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಜಲಕ್ ಇವು. ಶಾಲೆಯ ಎಲ್ಕೆಜಿ ಹಾಗೂ ಯುಕೆಜಿ ಮಕ್ಕಳಿಗೆ ಗ್ರಾಜ್ಯುಯೇಷನ್ ಡೇಗೆ ಹಾಕೋ ಗೌನ್ ಹಾಕಲಾಗಿತ್ತು. ಅಲ್ಲದೆ ಗ್ರಾಜ್ಯುಯೇಟ್ಸ್ಗೆ ನೀಡೋ ತರ ಸರ್ಟಿಫಿಕೇಟ್ ಸುತ್ತಿ ನೀಡಲಾಗಿತ್ತು. ಮಕ್ಕಳಿಗೆ ಯೂನಿವರ್ಸಿಟಿ ಅಂದ್ರೆ ಹೇಗಿರುತ್ತೆ ಅಂತ ಪರಿಚಯಿಸಲು ಹೀಗೆ ಮಾಡಲಾಗಿತ್ತು. ಮಕ್ಕಳ ವೇಷಭೂಷಣ ನೋಡಿ ಸಖತ್ತಾಗಿ ಎಂಜಾಯ್ ಮಾಡಿದ್ರು. ಮತ್ತೊಂದೆಡೆ ಹಿರಿಯರಿಗೆ ವಿವಿಧ ಕಾಂಪಿಟೇಷನ್ ಅರೇಂಜ್ ಮಾಡಲಾಗಿತ್ತು. ಅದರಲ್ಲೂ ಅಜ್ಜೇಂದ್ರಿಗೆ ಸೀರೆ ಉಡಿಸೋ ಪ್ರೋಗ್ರಾಮ್ ಸಖತ್ತಾಗಿತ್ತು. ಸದಾ ಮನೆ ಕೆಲಸ ಜವಾಬ್ದಾರಿ ಅಂತ ರೋಸಿ ಹೋಗಿದ್ದ ಅಮ್ಮ, ತಾತ ಹಾಗೂ ಅಜ್ಜಿ ಮ್ಯೂಸಿಕಲ್ ಚೇರ್ ಹಾಗೂ ಸ್ಟ್ರಾ ಗೇಮ್ ಆಡಿ ಎಂಜಾಯ್ ಮಾಡಿದ್ರು. ಶಾಂತಿ ಸದನ ಶಾಲೆ ಹಮ್ಮಿಕೊಂಡ ವಿನೂತನ ಕಾರ್ಯಕ್ರಮದಲ್ಲಿ ಮೊಮ್ಮಕ್ಕಳೊಂದಿಗೆ ಅಜ್ಜ ಅಜ್ಜಿಯಂದಿರು ಕೂಡ ವೀಕೆಂಡ್ ನಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಕ್ಕಳಂತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದು ಜನರಿಗೆ ಮನ ತಣಿಸಿತು.
ಅಂತಸರಣ ಸ್ಕೂಲಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ದೇನೆ. ಈ ಗ್ರ್ಯಾಂಡ್ ಪೇರೆಂಟ್ಸ್ ಏನು ಹಮ್ಮಿಕೊಂಡಿರೋ ಮೇನ್ ಉದ್ದೇಶ ಏನಂತಂದರೆ, ಈ ಗ್ರ್ಯಾಂಡ್ ಪೇರೆಂಟ್ಸ್ ಅವರನ್ನು ಅಂದರೆ ಅವ್ರ ಪ್ರಾಮುಖ್ಯತೆಯನ್ನು ಹೇಳುವುದು, ಸೊ ಅವರಿಗೆ ಒಂದು ಸಂತೋಷವನ್ನು ಕೊಡುವುದು. ಆ ಸಂತೋಷವನ್ನು ನಾವು ಕೆಲವೊಂದು ಚಟುವಟಿಕೆಗಳ ಮುಖಾಂತರ, ಆಟದ ಮುಖಾಂತರ ಕೊಡ್ತಾ ಇದ್ದೀವಿ. ಅದು ತಮ್ಮ ಬಾಲ್ಯ ಜೀವನವನ್ನು ಮತ್ತೊಂದು ಸಾರಿ ನೆನಪಿಸ್ಕೊಳ್ಬೇಕು ಅವರು, ಅಂದರೆ ಬಾಲ್ಯ ಜೀವನದಲ್ಲಿ ಸಾಕಷ್ಟು ಆಟವನ್ನು ಆಡಿರ್ತೀವಿ. ಸೊ ಅದರಲ್ಲಿ ಕೆಲವೊಂದು ಮ್ಯೂಸಿಕಲ್ ಚೇರ್ ಆಗಿರ್ಬೋದು, ಮತ್ತು ಅಜ್ಜ ಅಜ್ಜಿಯಂದಿರ ಸೀರೆ ಉಡಿಸೋದಾಗಿರ್ಬೋದು, ಮತ್ತು ಸ್ಟಾನ್ ಗೇಮ್ ಆಗಿರ್ಬೋದು, ಎಲ್ಲ ಗೇಮ್ಗಳನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಇದನ್ನು ಮೇನ್ ಆಗಿ ಗ್ರ್ಯಾಂಡ್ ಪೇರೆಂಟ್ಸ್ಗೋಸ್ಕರ The little kids are looks like a princess. ಸೊಸಿ ಶಾಲಿ ಸಂತಿ ಸದನ್ ಶಾಲಿ ಟೀಚರ್ ಆಗ್ಯಾರ ಅಂದ್ರೆ ಮಕ್ಕಳಿಗೆ ಚಲೋ ಶಿಸ್ತ ಓದ್ಸೋದು ಮತ್ತು ಡ್ಯಾನ್ಸ್ ಪ್ರೋಗ್ರಾಮ್ ಹೋದ ವರ್ಷದಿಂದ ಚೆನ್ನಾಗಿ ನಡೀಲಿಕ್ಕತ್ತ. ಹುಡುಗರೆಲ್ಲ ಪೂರ್ತಿ ಹುಷಾರಾಗ್ಯಾವ. ಯಾವೊಂದು ಫಂಕ್ಷನ್ ಬಿಡಲ್ಲ, ಸಂಕ್ರಾಂತಿ ಆಗಲಿ ಯಾವಾದ್ರು ಪ್ರತಿಯೊಂದು ಹಗ್ರಹಣದಾಗ ಮಾಡ್ತಾರೆ, ಹುಡುಗರಿಗೆ ಹುಷಾರು ಮಾಡ್ತಾರೆ. ಎಲ್ಲ ಪ್ರೋಗ್ರಾಮ್ ನೋಡಿದ್ದೀವಿ ರೀ. ನಾವು ಪುಡಿಚಿ ಆಟದಾಗಿದ್ದೀವಿ, ಹುಡುಗ ಸಣ್ಣ ಹುಡುಗರಿದ್ದು ಹಿರಿಯವ್ರ ದೊಡ್ಡ ಮತ್ತು ದಾಂಪತ್ಯ ಜೀವನ ಅವ್ರಿಗೂ ಆಟ ಖುಷಿ ಐತ್ರಿ. ನನ್ನ ಹೆಸರು ರುಕ್ಮಿಣಿ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿಯಾಗಿ ಸನ್ಮಾನ ಮಾಡಿದ್ದೇವೆ. ಸಂಪುಟ ವಿಸ್ತರಣೆಯ ಬಗ್ಗೆ ರಾಜ್ಯದ ನಾಯಕರು ಚರ್ಚೆ ಮಾಡುತ್ತಾರೆ ಎಂದು ಹಿರೇಕೆರೂರು ಶಾಸಕ ಬಿಸಿ ಪಾಟೀಲ್ ಹೇಳಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಭೇಟಿಯಾಗಿ ಸನ್ಮಾನ ಮಾಡಿದ್ದೇನೆ. ಸಂಪುಟ ವಿಸ್ತರಣೆಯ ಬಗ್ಗೆ ರಾಜ್ಯದ ನಾಯಕರು ಚರ್ಚೆ ಮಾಡುತ್ತಾರೆ ಎಂದು ಹಿರೇಕೆರೂರು ಶಾಸಕ ಬಿಸಿ ಪಾಟೀಲ್ ಹೇಳಿದರು. ನಗರದ ಖಾಸಗಿ ಹೋಟೆಲ್ನಲ್ಲಿ ಅಮಿತ್ ಶಾ ಭೇಟಿಯಾಗಿ ಮಾತನಾಡಿದವರು ರಮೇಶ್ ಜಾರಕಿಹೊಳಿ ಸಹ ಶಾಗೆ ಭೇಟಿಯಾಗಿದ್ದಾರೆ ಎಂದರು. ಆದರೆ ಅಮಿತ್ ಶಾ ಭೇಟಿಗೆ ಅವಕಾಶ ನೀಡಿದ್ರ ಎಂಬ ಮಾಧ್ಯಮದವರ ಪ್ರಶ್ನೆಗೆ ರಮೇಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿ, ನನಗೆ ಅವರು ಸಮಯ ಕೊಟ್ಟಿಲ್ಲ ಎಂದರು. ಕಳೆದ ಒಂದು ಗಂಟೆಗೂ ಹೆಚ್ಚು ಕಾಲ ಭೇಟಿ ಮಾಡಲು ರಮೇಶ್ ಹಾಗೂ ತಂಡ ಕಾಯುತ್ತಾ ನಿಂತಿತ್ತು. ಅಮಿತ್ ಶಾ ಭೇಟಿಗೆ ನಿರಾಕರಣೆ ಹಿನ್ನೆಲೆಯಲ್ಲಿ ರಮೇಶ್ ಜಾರಕಿಹೊಳಿ, ಶ್ರೀಮಂತ್ ಪಾಟೀಲ್ ಹಾಗೂ ಮಹೇಶ್ ಕುಮಟಳ್ಳಿ ಖಾಸಗಿ ಹೋಟೆಲ್ನಿಂದ ಕಾಲ್ಕಿತ್ತರು. ಬಳಿಕ ಶ್ರೀಮಂತ್ ಪಾಟೀಲ್ ಮಾತನಾಡಿ, ಸಂಪುಟ ವಿಸ್ತರಣೆ ಬಗ್ಗೆ ಅವಸರ ಇಲ್ಲ, ಸಂಪುಟ ವಿಸ್ತರಣೆಯ ಹೈಕಮಾಂಡ್ಗೆ ಬಿಟ್ಟ ವಿಚಾರ. ಸಚಿವ ಸ್ಥಾನದ ಭರವಸೆ ಇದೆ, ಆದರೆ ಯಾವಾಗ ಎಂಬುದು ಗೊತ್ತಿಲ್ಲ. ಭರವಸೆ ಕೊಟ್ಟಿದ್ದಾರೆ ಮತ್ತೆ ಆ ಬಗ್ಗೆ ಚರ್ಚೆ ಮಾಡಿಲ್ಲ ಎಂದು ತಿಳಿಸಿದರು. ಕರ್ನಾಟಕ ಬಂದಿದ್ದಾರೆ ಮತ್ತು ನಮ್ಮ ಹುಬ್ಬಳ್ಳಿಗೆ ಬಂದಿದ್ದಾರೆ. ಪ್ರಪ್ರಥಮವಾಗಿ ನಾವು ಅವ್ರನ್ನ ಭೇಟಿ ಮಾಡಿದೆ, ಅವ್ರಿಗೆ ಭೇಟಿ ಮಾಡಿ ಶಾಲು ಹೊದಿಸಿ ಹಾರ ಹಾಕಿ ಸನ್ಮಾನ ಮಾಡಿ ಬಂದಿದ್ದಾರೆ. ನೋಡೋಣ ಸರ್, ಥ್ಯಾಂಕ್ ಯು. ಸಚಿವ ಸಂಪುಟ ವಿಸ್ತರಣೆಗೆ ಇನ್ನು ಮುಹೂರ್ತ ಕೂಡಿ ಬಂದಿಲ್ಲ. ನೂತನ ಶಾಸಕರು ಅಮಿತ್ ಶಾ ಜೊತೆ ಏನು ಮಾತನಾಡಿದ್ದಾರೋ ಗೊತ್ತಿಲ್ಲ ಎಂದು ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಹೇಳಿದ್ದಾರೆ. ನಗರದ ಖಾಸಗಿ ಹೋಟೆಲ್ನಲ್ಲಿ ಅಮಿತ್ ಶಾ ಭೇಟಿ ಬಳಿಕ ಮಾತನಾಡಿದ ಅವರು, ಆ ವಿಚಾರ ಸಿಎಂ ಹಾಗೂ ಅಮಿತ್ ಶಾ ಅವರಿಗೆ ಬಿಟ್ಟಿದ್ದು, ಆದಷ್ಟು ಶೀಘ್ರವೇ ಸಚಿವ ಸಂಪುಟ ವಿಸ್ತರಣೆಯಾಗಲಿದೆ. ನೂತನ ಶಾಸಕರಲ್ಲಿ ಯಾವುದೇ ಅಸಮಾಧಾನವಿಲ್ಲ, ಈಗ ಮುಹೂರ್ತ ಕೂಡಿ ಬಂದಿಲ್ಲ, ಶೀಘ್ರವೇ ಸಂಪುಟ ವಿಸ್ತರಣೆಯಾಗಲಿದೆ ಎಂದರು. ಇದೇ ವೇಳೆ ಮಾತನಾಡಿದ ಮತ್ತೋರ್ವ ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿ, ಧನುರ್ಮಾಸ ಇದ್ದಿದ್ದಕ್ಕೆ ಸಂಪುಟ ವಿಸ್ತರಣೆ ಆಗಿಲ್ಲ, ಸಿಎಂ ವಿದೇಶ ಪ್ರವಾಸದಿಂದ ಬಂದ ನಂತರ ಸಂಪೂರ್ಣ ವಿಸ್ತರಣೆಯಾಗಲಿದೆ ಎಂದರು. ಅಮಿತ್ ಶಾ ಇವತ್ತು ಸಮಸ್ಯೆಗಳನ್ನು ಆಲಿಸಿದ್ದಾರೆ, ಹಲವಾರು ಸಮಸ್ಯೆಗಳು ಬಂದಿವೆ, ಸಂಪುಟ ವಿಸ್ತರಣೆ ಬಗ್ಗೆ ಮಾತನಾಡಿಲ್ಲ, ಆದಷ್ಟು ಬೇಗ ಸಂಪುಟ ವಿಸ್ತರಣೆ ಆಗುತ್ತದೆ. ಶಾಸಕ ರಮೇಶ್ ಜಾರಕಿಹೊಳಿ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ, ಅವರು ಭೇಟಿಯಾದಾಗ ನಾನಿದ್ದೆ ಎಂದು ಸ್ಪಷ್ಟಪಡಿಸಿದರು. ಅರುಣ್ ಸರ್ ಗೊತ್ತಿರ್ತದೆ, ಬೆಟ್ಟಿದ್ದಾಗ ಬಿಸಿ ಪಾಟೀಲ್ ಬೆಟ್ಟ ಅದು. ಅಲ್ಲ ಇವರು ಜಾರಕಿಹೊಳಿ ಅವರು ಅಮಿತ್ ಶಾ ನಾ ಅವ್ರದ್ದ ಇಲ್ಲಿ ಬಿಸಿ ಪಾಟೀಲ್ ಬೆಟ್ಟ ಅದು. ಯಾರ್ಯಾರು ಹೊಸ ಶಾಸಕ ಯಾರ್ಯಾರು ಭೇಟಿ ಆದ್ರು ಸರ್? ಇದ್ದಾಗ ಬಿಸಿ ಪಾಟೀಲ್ ಹೋಗ್ರು ನೋಡಿ, ಅವರು ಹೊರದೇಶಕ್ಕೆ ಹೋಗೋದ್ರಿಂದ ಅವ್ರು ಹೋದರು. ಬರೀ ಈಗ ಒಂದು ಕಾರ್ಯಕರ್ತರ ಸಭೆ ಇದೆ, ಆ ಸಭೆ ಅಟೆಂಡ್ ಮಾಡ್ತಾರೆ. ಈಗ ಬರೀ ಡೆಲಿಗೇಷನ್ಗಳು ಯಾವ ಬಂದಿದ್ರು ಎಲ್ಲ ಡೆಲಿಗೇಷನ್ಗಳು ಅಟೆಂಡ್ ಮಾಡಿ, ಸುಮಾರು ಒಂದು 25-30 ಡೆಲಿಗೇಷನ್ ಇದ್ದು 25-30 ಡೆಲಿಗೇಷನ್ ಅಟೆಂಡ್ ಮಾಡಿದ್ದಾರೆ. ಆ ಭಾಗ ಶಾಸಕರದೆಲ್ಲ ಕೂಡ್ತಾರೆ, ಕೂತು ಅದ್ರ ಬಗ್ಗೆ ಚರ್ಚೆ ಮಾಡಿ. ನನಗೆ ಗೊತ್ತಿಲ್ಲ, ಬಂದು ಭೇಟಿಯಾಗ ನಾ ಇದ್ದಲ್ಲ, ಬಂದು ಭೇಟಿಯಾಗ ಅಧ್ಯಕ್ಷರು ಭೇಟಿಯಾಗ ಹೋದ್ರು. ಅನರ್ಹ ಶಾಸಕರು ಬೇಸಗೊಂಡ್ರೆ ಸರ್, ಸಚಿವ ಸಂಪುಟ ಆಸೆ ಇಟ್ಟುಕೊಂಡಿದ್ರು, ಬೇಗ ಆಗುತ್ತೆ ಚುನಾವಣೆ ಅಂದ್ರೆ 24 ತಾಸು ಮಾಡ್ತಾರೆ, ಆದಷ್ಟು ಬೇಗನೆ ಮಾಡ್ತಾರೆ. ಈಗ ಮುಖ್ಯಮಂತ್ರಿಗಳು ಹೊರದೇಶಕ್ಕೆ ಹೋಗಿ ಬಂದ ಮೇಲೆ ಅದ್ರ ಬಗ್ಗೆ ಚಿಂತನೆ ಮಾಡ್ತಾರೆ. ಫಲಿತಾಂಶ ಬಂದು 24 ಸಚಿವ ಸಂಪುಟ ಅಂತ ಹೇಳಿದ್ರು, ಅದು ಧನುರ್ಮಾಸ.
ನೆರೆ ರಾಷ್ಟ್ರಗಳಿಂದ ವಲಸೆ ಬಂದವರಲ್ಲಿ 70% ಜನರು ದಲಿತರು. ಇವರಿಗೆ ಪೌರತ್ವ ನೀಡಬಾರದು ಎನ್ನುವವರು ದಲಿತ ವಿರೋಧಿಗಳಾಗಿದ್ದಾರೆ. ದಲಿತರನ್ನ ವಿರೋಧಿಸಿ ಏನು ಗಳಿಸುತ್ತೀರಾ? ಬುದ್ಧನ ಪ್ರತಿಮೆಯ ಮೇಲೆ ದಾಳಿ ಮಾಡಿದ ಲೆಕ್ಕವನ್ನ ಚುನಾವಣಾ ಸಂದರ್ಭದಲ್ಲಿ ದಲಿತರು ಕೇಳುತ್ತಾರೆ ಎಂಬುದನ್ನು ಮರೆಯಬೇಡಿ ಎಂದು ಗೃಹ ಸಚಿವ ಅಮಿತ್ ಶಾ ಎಚ್ಚರಿಕೆ ನೀಡಿದ್ದಾರೆ. ಇಲ್ಲಿನ ನೆಹರು ಮೈದಾನದಲ್ಲಿ ಶನಿವಾರ ಬಿಜೆಪಿ ಆಯೋಜಿಸಿದ್ದ ಪೌರತ್ವ ತಿದ್ದುಪಡಿ ಕಾಯ್ದೆ ಮಹಾಜನ ಜಾಗೃತಿ ಸಮಾವೇಶದಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಧರ್ಮದ ಆಧಾರದ ಮೇಲೆ ದೇಶ ವಿಭಜಿಸಿತು. ವಲಸಿಗರಿಗೆ ಸುರಕ್ಷೆ ಒದಗಿಸುವುದಾಗಿ ನಿಮ್ಮ ಮುತ್ತಾತ ಜವಾಹರ್ಲಾಲ್ ನೆಹರು ಭರವಸೆ ನೀಡಿದ್ರು. ಅದನ್ನು ಭಾರತ ನಿಭಾಯಿಸುತ್ತಲೇ ಬಂದಿದೆ. ಆದರೆ ಉಳಿದೆಡೆ ಏನಾಗಿದೆ? ಪಾಕಿಸ್ತಾನದಲ್ಲಿ 30% ಹಿಂದೂಗಳ ಸಂಖ್ಯೆ 3%, ಬಾಂಗ್ಲಾದೇಶದಲ್ಲಿ 7%, ಕುಸಿದಿದೆ. ಇಳಿತಕ್ಕೆ ಕಾರಣವೇನು? ಮತಾಂತರವೇ? ಮಾರಣ ಹೋಮವೇ? ನೆಲ ಹರಿಸಿ ಇಲ್ಲಿ ಬಂದವರಿಗೆ ಸುರಕ್ಷೆ ನೀಡುವುದು ತಪ್ಪೇ? ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶದ ಅಲ್ಪಸಂಖ್ಯಾತರಿಗೆ ಶಿಕ್ಷಣ, ಆರೋಗ್ಯ ಸೇರಿದಂತೆ ಯಾವುದೇ ಸೌಲಭ್ಯ ಸಿಕ್ಕಿಲ್ಲ. ಮತದಾನದ ಅಧಿಕಾರ ನೀಡಿಲ್ಲ. ನಿತ್ಯ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ. ಮಾನವ ಹಕ್ಕುಗಳ ಚಾಂಪಿಯನ್ನರೇ ನಿಮಗೂ ಕಾಣುತ್ತಿಲ್ಲವೇ ಎಂದು ಖಾರವಾಗಿ ಪ್ರಶ್ನಿಸಿದರು. ಪಾಕಿಸ್ತಾನ ಪ್ರಧಾನಿ ಇಮ್ರಾನ್ ಖಾನ್ ಅವರು 370ನೇ ವಿಧಿ ರದ್ದು, ಸಿಎಎ ವಿರೋಧಿಸುತ್ತಾರೆ, ರಾಹುಲ್ ಗಾಂಧಿಯೂ ವಿರೋಧಿಸುತ್ತಾರೆ. ಕಾಂಗ್ರೆಸ್ ಹಾಗೂ ಪಾಕ್ ನಡುವಿನ ಸಂಬಂಧವೇನು? ಇವರೆಲ್ಲ ನೀರಿಲ್ಲದ ಬಾವಿಗೆ ಬಿದ್ದು ಸಾಯಬೇಕು ಎಂದರು. ಜೆಎನ್ಯುನಲ್ಲಿ ಭಾರತದ 100 ತುಣುಕುಗಳಾಗಲಿ ಎಂದರು. ಇಂಥವರು ಕಂಬಿಗಳ ಹಿಂದಿರಬಾರದೆ. ಆದರೆ ರಾಹುಲ್ ಬಾಬಾಗೆ ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹನನವೆನಿಸುತ್ತದೆ. ಬಿಜೆಪಿ ಹಾಗೂ ನಮ್ಮನ್ನು ಮನಬಂದಂತೆ ಟೀಕಿಸಿ ನಿಮ್ಮ ವಾಕ್ ಸ್ವಾತಂತ್ರ್ಯಕ್ಕೆ ಯಾವುದೇ ಧಕ್ಕೆಯಾಗುವುದಿಲ್ಲ. ಆದರೆ ಭಾರತದ ಸಾರ್ವಭೌಮತ್ವದ ವಿರುದ್ಧ ಮಾತನಾಡುವವರ ಜಾಗ ಜೈಲುಗಳು ಆಗಿವೆ ಎಂದು ಪ್ರತಿಪಾದಿಸಿದರು. ಪಶ್ಚಿಮ ಪೂರ್ವ ಪಾಕಿಸ್ತಾನದಲ್ಲಿರುವ ಹಿಂದೂಗಳು ಯಾವಾಗ ಬೇಕಾದರೂ ಭಾರತಕ್ಕೆ ಬರಬಹುದು. ಅವರಿಗೆ ಉತ್ತಮ ಜೀವನ ಸಾಗಿಸುವ ಸೌಲಭ್ಯ ಒದಗಿಸಬೇಕು ಎಂದು ಮಹಾತ್ಮ ಗಾಂಧಿ ಅವರು ಹೇಳಿದರು. ರಾಹುಲ್, ನೀವು ಗಾಂಧೀಜಿ ಮಾತನ್ನ ಕೇಳುವುದಿಲ್ಲವೇ? ಇನ್ನು ಯಾರ ಮಾತು ಕೇಳುತ್ತೀರಿ ಎಂದು ಪ್ರಶ್ನಿಸಿದರು. ಸರ್ದಾರ್ ವಲ್ಲಭಾಯಿ ಪಟೇಲ್, ರಾಜೇಂದ್ರ ಪ್ರಸಾದ್, ಮೌಲಾನಾ ಆಜಾದ್ ಮುಂತಾದ ಕಾಂಗ್ರೆಸ್ಸಿಗರೆಲ್ಲರೂ ವಲಸಿಗರಿಗೆ ಸೌಲಭ್ಯ ಕೊಡುವುದಾಗಿ ಭರವಸೆಯನ್ನ ನೀಡಿದ್ರು. ಇಷ್ಟು ವರ್ಷಗಳು ವೋಟ್ ಬ್ಯಾಂಕ್ ರಾಜಕಾರಣ ಮಾಡುತ್ತಾ ಭರವಸೆ ಈಡೇರಿಸಲಿಲ್ಲ, ಈಗ ನಾವು ಈಡೇರಿಸುತ್ತಿದ್ದೇವೆ ಎಂದರು. ಗೌರವ ಪ್ರದಾನ ಕರ್ನ ಭಾರತ ಸರ್ಕಾರ ಕಾ ಕರ್ತವ್ಯ ಹೈ. ಅಬ್ ಕೋಯಿ ಮುಜೆ ಜವಾಬ್ ದೇಗಾ ಕಿ ಮಹಾತ್ಮ ಗಾಂಧಿ ಕಿ ಭೀ ಆಪ್ ನಹೀ ಸುನ್ತೆ ಹೋ ಭೈ, ಮಹಾತ್ಮಾ ಗಾಂಧಿ ಕಿ ಭೀ ಆಪ್ ನಹೀ ಸುನೋಗೆ ತೋ ಕಿಸ್ ಕಿ ಸುನೋಗೆ ಮಿತ್ರೋ. ಔರ್ ಯೇ ಜೋ ಲೋಗ್ ಆಯೇ ಹೈ, ಲಾಖೋ ಕರೋಡೋ ಲೋಗ್ ಆಯೇ ಹೈ, ಬಂಗಾಲ್ ಕೆ ಅಂದರ್ ಬಸೆ ಮಥುರಾ ಸಮಾಜ್ ಔರ್ ನಾಮ್ ಶೂದ್ರ ಸಮಾಜ್ ಕೆ ಲೋಗ್ ಹೈ ಜೋ ಆಯೇ ಹೈ, ಇಸ್ಮೇ 70% ದಲಿತ ಭಾಯಿ ಬಹನ್ ಹೈ, 70% ಸೇ ಜ್ಯಾದಾ ದಲಿತ ಭಾಯಿ ಬಹನ್ ಹೈ. ಯೇ ಜೋ ವಿರೋಧ ಕರ್ ರಹೇ ಹೈ ಸಿಎಎ ಕೆ, ಉನ್ಕೋ ಮೈ ಪೂಛನಾ ಚಾಹತಾ ಹೂಂ, ಪಾಕಿಸ್ತಾನ, ಬಾಂಗ್ಲಾದೇಶ ಔರ್ ಅಫ್ಘಾನಿಸ್ತಾನ್ ಸೇ ಆಯೇ ಹುವೆ ದಲಿತ್ ಭಾಯಿಯೋ ಕಾ ವಿರೋಧ ಕರ್ಕರ್ ಅಬ್ ಕ್ಯಾ ಪ್ರಾಬ್ಲಮ್. ಸಿದ್ಧಗಂಗಾ ಮಠದಲ್ಲಿ ಇಂದು ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಪ್ರಥಮ ಪುಣ್ಯಸ್ಮರಣೋತ್ಸವ ನಡೆಯಿತು. ಸಾವಿರಾರು ಭಕ್ತರು ಮಠದತ್ತ ಬರುತ್ತಿದ್ದಾರೆ. ಮುಂಜಾನೆಯಿಂದಲೂ ಶಿವಕುಮಾರ ಶ್ರೀಗಳ ಗದ್ದುಗೆ ಬಳಿ ವಿಶೇಷ ಪೂಜೆ ನಡೆಸಲಾಗುತ್ತಿದೆ. ಗದ್ದುಗೆಯನ್ನ ವಿಶೇಷವಾಗಿ ಅಲಂಕಾರ ಮಾಡಲಾಗಿದ್ದು ಕಾರ್ಯಕ್ರಮದಲ್ಲಿ ಸುತ್ತೂರು ಶ್ರೀ ಸೇರಿದಂತೆ ಹಲವು ಮಠಾಧೀಶರು, ವಿವಿಧ ರಾಜಕೀಯ ಮುಖಂಡರು ಭಾಗಿಯಾಗಲಿದ್ದಾರೆ. ಇದಾಗಿತ್ತು ಸುದ್ದಿ ಜಂಕ್ಷನ್. ಹೀಗೆ ನೋಡ್ತಾ ಇರಿ.